ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಧುಸ್ ಕ್ರಿಯೇಷನ್ಸ್ ಸಿರಿಧಾನ್ಯದ ರೆಸಿಪಿಯಲ್ಲಿ ಇವತ್ತಿನ ದಿನ ನಾಲ್ಕನೇ ರೆಸಿಪಿ ಆರ್ಕ ಉಪಯೋಗಿಸಿ ನಾನೊಂದು ರೆಸಿಪಿ ಮಾಡ್ತಾಯಿದ್ದೀನಿ ಖೀರ್ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ಒಂದು ಕಪ್ನಷ್ಟು ಆರ್ಕ ಅಥವಾ ಅರ್ಕ ಅಂತ ಕೂಡ ಹೇಳ್ತಾರೆ ಇದನ್ನ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿಟ್ಕೊಳ್ಬೇಕು ಇದನ್ನ ಕ್ಲೀನಾಗಿ ನಾವು ಒಂದು ಮೂರರಿಂದ ನಾಲ್ಕು ಸಾರಿ ಕ್ಲೀನಾಗಿ ತೊಳಿಬೇಕು ಕಪ್ಪು ಅಂಶ ಏನಿರುತ್ತಲ್ಲ ಅದೆಲ್ಲ ಕಡಿಮೆ ಆಗಿಬಿಡತ್ತೆ ಈ ಆರ್ಕ ಏನಿದೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ರಕ್ತ ಶುದ್ಧೀಕರಣ ಮಾಡುತ್ತೆ ಹಾಗೆ ಮೂಳೆಗಳು ಒಂದು ಬೆಳವಣಿಗೆಗೆ ಸಹಾಯಕಾರಿಯಾಗುತ್ತೆ ಈ ಆರ್ಕ ಇದರಲ್ಲಿ ಹೇರಳವಾಗಿ ನಾರು ಮತ್ತು ಕಬ್ಬಿಣ ಅಂಶದ ಪೌಷ್ಟಿಕಾಂಶಗಳಿವೆ ನಾವಿದ್ನ ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿಟ್ಟು ನಾವು ಉಪಯೋಗಿಸೋದು ಒಳ್ಳೆಯದು ತುಂಬಾ ಒಳ್ಳೆಯದು ಕ್ಯಾನ್ಸರು ಸಕ್ಕರೆ ರೋಗ ಮಲಬದ್ಧತೆ ಕೂಡ ನಿಯಂತ್ರಣ ಮಾಡ್ಬೋದು ಈ ಒಂದು ಆರ್ಕದ ಒಂದು ಬಳಕೆಯಿಂದ ನೋಡಿ ಈಗ ಎರಡರಿಂದ ಮೂರು ಸಾರಿ ನಾನು ಕ್ಲೀನಾಗಿ ತೊಳೆದು ಬಿಟ್ಟು ಇದಕ್ಕೆ ಮತ್ತೆ ಬೇರೆ ನೀರನ್ನ ಹಾಕಿ ನೆನೆ ಇಟ್ಕೊಳ್ತೀನಿ ಆ ನಂತರ ಇದನ್ನ ನಾವು ಮಾಡೋವಾಗ ಹಾಕಿ ಅನ್ನ ಮಾಡೋವಾಗ ಇದನ್ನ ನೀರನ್ನೆಲ್ಲ ಬಿಟ್ಟು ನಾವು ಇದನ್ನ ಬೇಯಿಸ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಪಾತ್ರೆಗೆ ಬನ್ನಲ್ಲಿ ಬೇಯಿಸ್ತಾ ಇದ್ದೀನಿ ನೀವು ಕುಕ್ಕರ್ನಲ್ಲಿ ಕೂಡ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಕಪ್ಪು ಹಾರಕಕ್ಕೆ ಎರಡು ಕ್ರಷ್ಟು ನೀರು ಹಾಕಿ ಇದನ್ನ ಇಡ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿತಿರಬೇಕು ಆವಾಗಲೇ ನಾವು ನೆನೆಸಿಟ್ಕೊಂಡಿರೋ ಆರ್ಕನ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ನೀರು ಕುದೀತಾ ಇದೆ ಈ ನೆನೆಸಿಟ್ಕೊಂಡಿರೋ ಆರ್ಕನ ಇದಕ್ಕೆ ಹಾಕಿ ಬೇಯಿಸ್ಕೊಳ್ಳೋದಕ್ಕೆ ಬಿಡ್ತಾ ಇದ್ದೀನಿ ಚೆನ್ನಾಗಿ ಬೇಯಲಿದೆ ನೀರಿನ ಅಂಶ ಎಲ್ಲ ಕಡಿಮೆ ಆಗಲಿ ಅಂದರೆ ಇದು ಪಾ ಖೀರು ಮಾಡೋದಕ್ಕೆ ಒಂದು ಒಳ್ಳೆಯ ಇದು ಬರುತ್ತೆ ಒಂದು ಪ್ಲೇಟ್ನ ಮುಚ್ಚಿ ಬಿಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಆ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆಗಿದೆ ಈಗ ನಾನಿಲ್ಲಿ ಒಂದು ದೊಡ್ಡ ಗ್ಲಾಸ್ನಷ್ಟು ಒಂದು ಲೋಟ ಅಂದರೆ ದೊಡ್ಡ ಗ್ಲಾಸ್ ಆಗಿರ್ಬೋದು ಅಥವಾ ಲೋಟ ಆಗಿರ್ಬೋದು ಅದರಲ್ಲಿ ಒಂದು ಲೋಟದಷ್ಟು ನಾನು ಹಾಲನ್ನು ಇದ್ದೀನಿ ಹಾಲು ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಬರುತ್ತೆ ನೀವು ಬೆಲ್ಲ ಹಾಕೋ ಹಾಗಿದ್ರೆ ಹಾಲು ಹಾಕೋಕ್ಕೆ ಹೋಗಬೇಡಿ ಬೆಲ್ಲನ ಬಳಸ್ಬೋದು ಅದು ಕೂಡ ಒಂದು ಒಳ್ಳೆ ರುಚಿ ಕೊಡುತ್ತೆ ನಾನಿಲ್ಲಿ ಖೀರು ಇದ್ದೀನಿ ಸೊ ಅದಕ್ಕೋಸ್ಕರ ಹಾಲು ಹಾಕಿದ್ದೀನಿ ಇದು ಹಾಲು ಹಾಕಿದ ಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕು ಆನಂತರ ಇದಕ್ಕೆ ಒಂದು ಕಪ್ನಷ್ಟು ಕೂಡ ಸಕ್ಕರೆ ಹಾಕ್ಕೊಳ್ಬೇಕು ಸಕ್ಕರೆ ಇದು ಆಪ್ಷನಲ್ಲು ಸಕ್ಕರೆ ಬದಲಾಗಿ ಬೆಲ್ಲ ಕೂಡ ಹಾಕೋಬೋದು ಸಕ್ಕರೆ ಹಾಕಿದ ಮೇಲೆ ಇದು ಒಂದು ಚೂರು ಮತ್ತೆ ತೆಳುವಾಗತ್ತೆ ಒಂದು ಸ್ವಲ್ಪ ಗಟ್ಟಿಯಾಗೋವರೆಗೂ ನಾವು ಇದನ್ನ ಬೇಯಿಸ್ಕೊಂಡ್ರೆ ಖೀರು ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾದಂತಹ ಈ ರೆಸಿಪಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅರ್ಕನ ಬಳಸಿ ನಾವು ಗಂಜಿ ಕೂಡ ಮಾಡ್ಕೋಬೋದು ಹಾಗೆ ಅನ್ನ ಮಾಮೂಲಿಯಾಗಿ ಮೊಸರು ಅನ್ನ ಅಥವಾ ನೀವು ಪುಳಿಯೋಗರೆ ಪಲಾವು ಈ ಥರ ಒಂದು ರೆಸಿಪಿನೂ ಕೂಡ ಮಾಡ್ಕೋಬೋದು ಈಗ ಏಲಕ್ಕಿ ಪುಡಿನ ಹಾಕಿದ್ದೀನಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದೆರಡು ನಿಮಿಷ ಇದನ್ನ ಕುದಿಸ್ಕೊಂಡು ಸ್ಟೋವ್ ಆಫ್ ಮಾಡ್ಕೊಂಬಿಡೋಣ ಒಂಚೂರು ಗಟ್ಟಿ ಅಂತ ಅನ್ನಿಸ್ತಾ ಇದೆ ಆವಾಗಲೇ ಸ್ಟವ್ ಮಾಡ್ಕೋ ಸ್ಟೋವ್ ಆಫ್ ಮಾಡ್ಕೋಬೇಕು ಇದು ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಹಾಲು ಕೂಡ ಒಂಚೂರು ಗಟ್ಟಿ ಇದೆ ಅದಕ್ಕೋಸ್ಕರ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಸಣ್ಣ ಉರಿ ಉಳಗಿಟ್ರು ಇಲ್ಲಾಂದರೆ ತಳ ಸೀದೋಗಿಬಿಡುತ್ತೆ ಹಾಲು ಹಾಕಿರೋದ್ರಿಂದ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಸ್ಟೋವ್ ಆಫ್ ಮಾಡ್ಕೊಂಬಿಟ್ಟು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರೆಲ್ಲ ವೀಕ್ಷಕರ ಎಷ್ಟು ಸುಲಭವಾಗಿ ನಾವು ಆರ್ಕ ಪಾಯಸ ಅಥವಾ ಖೀರ್ ಮಾಡ್ಕೊಬೋದು ಅಂತ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು